ನೀವು ಅವ್ರಿಗೆ ಹೇಳ್ಕೊಂಡು ಫಸ್ಟ್ ವಾಸ್ತು ದೃಢೀಕರಣ ಪತ್ರ ತಗೊಳ್ಳಿ, ಅರ್ಜಿ ಫಿಲ್ ಮಾಡಿ ಬಾಕಿ ಕೊಡಿ, ಬಾಕಿ ತಲೆ ಕೆಡಿಸ್ಕೊಬಿಡಿ, ಬಾಕಿ ಮನೆ ನಾವು ಕೊಟ್ಕೊಡ್ತೀವಿ. ವೋಟರ್ ಲಿಸ್ಟು ಒಂದು ಕೆಲಸ ಮಾಡಿ, ಆಧಾರ್ ಕಾರ್ಡು ಒಂದು, ವೋಟರ್ಸ್ ಲಿಸ್ಟು ಕೊಟ್ಬಿಡಿ ಅವ್ರ ಕೈಗೆ ಫಸ್ಟು, ಆಯ್ತಾ? ಅದು ಕೊಟ್ಟ ಮೇಲೆ ಒಂದು ಫಾರಂ ಕೊಡ್ತಾರೆ ನಿಮಗೆ, ಫಾರಂ ಫಿಲ್ ಮಾಡ್ಕೊಡಿ. ನೀವು 30 ಜನ ಏನಿದ್ದೀರಿ, 30 ಕುಟುಂಬ ಮನೆ ಕೊಟ್ಟು. ಆದ್ರಿಂದ ಅವರು ಎಷ್ಟೇ ಕಷ್ಟಪಟ್ಟರು ಸಹ ಬೇರೆಯವ್ರ ಮುಂದೆ ಹೋಗಿ ಅಂಗ್ಲಾಚಿ ಏನು ಜೀವನ ನಡೆಸ್ತಾ ಇಲ್ಲ, ಸ್ವಾಭಿಮಾನದ ಬದುಕನ್ನು ಕಟ್ಕೊಂಡು ಇವತ್ತು ಜೀವನವನ್ನು ನಡೆಸ್ತಾ ಇದ್ದಾರೆ. ಪ್ರಿಯ ವೀಕ್ಷಕರೇ, ಎಚ್ ಪಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ತುಂಬಾ ಸಂತೋಷ ಆಯಿತು. ಏನು ಅಂತಂದರೆ, ನಮ್ಮ ವೈರಲ್ ಹುಡುಗಿ ಶಶಿರೇಖ ಅವರು ಏನು ಈಗ ಒಂದು ವಾರದಿಂದ ತುಂಬಾ ವೈರಲ್ ಆಗಿದೆ, ಅವರ ಡೋಲೋ 650 ಮತ್ತು ಏನು ಬಿಸಿ ರಾಗಿ ಮುದ್ದೆ ತುಂಬಾ ಫೇಮಸ್ ಆಗಿತ್ತು. ತುಂಬ ಸಂತೋಷ ಆಯಿತು. ಅವ್ರಿಗೆ ಎಲ್ಲ ಥರದಲ್ಲೂ ಸಹಕಾರ ಪ್ರೋತ್ಸಾಹ ಸಿಗ್ತದೆ. ನಿಜವಾಗ್ಲೂ ಆ ಹೆಣ್ಮಕ್ಳು ಧೈರ್ಯನ ಬೆಕ್ಕೋಕೆ ಬಂದು ಎಲ್ಲ ಪಕ್ಷಾತೀತವಾಗಿ ಎಲ್ಲ ರಾಜಕೀಯವಾಗಿ ಎಲ್ಲ ಥರದಲ್ಲೂ ಬಂದು ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಎಲ್ಲರೂ ಅವ್ರನ್ನ ಬಂದು ಇದು ಮಾಡ್ತಾಯಿದ್ದಾರೆ. ಇವತ್ತು ನಿನ್ನೆ ಬಂದು ನಮ್ಮ ಕ್ಷೇತ್ರದ ಶಾಸಕರಾದ ಅವರು ಎಲ್ಲರಿಗೂ ಅಪ್ಪಾಜಿ ಸಮಾನರಾದ ನಮ್ಮ ಸನ್ಮಾನ್ಯ ಶ್ರೀ ಜಿ ಟಿ ದೇವೇಗೌಡರು ಈ ಚಾಮುಂಡೇಶ್ವರಿ ಕ್ಷೇತ್ರದ ಮನೆ ಮುಖಾಂತರ ಅವರು ಯಾವುದೇ ಸುಖ ದುಃಖಗಳಿಗೆ ಅವರು ಸ್ಪಂದಿಸ್ತಾರೆ. ಬೇಗ ಬರ್ತಾರೆ, ಎಲ್ಲದಕ್ಕೂ ಬರ್ತಾರೆ, ಕರೆದ ತಕ್ಷಣ ಮಾಡಿಕೊಂಡು ಏನು ಎಂತ ಅಂತ ನೋಡ್ತಾರೆ. ಹಾಗೆ ಬಂದು ನೋಡಿದರೆ ಶಶಿರೇಖ ಅವ್ರನ್ನ ಹೋಗಿ ಮಾತಾಡಿಸಿದರೆ ತುಂಬ ಸಂತೋಷ ಆಯಿತು. ಸರ್, ನೀವು ಬಂದು ಮಾತಾಡಿಸಿ, ಆಮೇಲೆ ನೀವೇನು 30 ಜನ ಇದ್ದೀರಾ, 30 ಜನಕ್ಕೂ ನಮ್ಮ ಮನೆ ಕೊಡಿಸ್ತೀನಿ ಅಂತ ನೀವು ಆಶ್ವಾಸನೆ ಕೊಟ್ಟಿದ್ದೀರ, ತುಂಬಾ ಸಂತೋಷ. ಮತ್ತು ಏನು ಅಂತ ಹೇಳಿದ್ರೆ ಸರ್, ಈ ವಿಡಿಯೋ ಮಾಡೋದ ಉದ್ದೇಶ ಏನು ಅಂತ ಹೇಳಿದ್ರೆ, ನಿಮ್ಗೊಂದು ಥ್ಯಾಂಕ್ಸ್ ಹೇಳೋದು. ಅದ್ರ ಜೊತೇಲಿ ಸರ್, ಪ್ರಶ್ನೆ ಮಾಡಿದವ್ರಿಗೆ ಮತ್ತು ವೈರಲ್ ಆದವ್ರಿಗೆ ಮಾತ್ರ ಮನೆ ಸಿಗುತ್ತಾ, ಮತ್ತು ಮನೆ ಆಶ್ರಯ ಯೋಜನೆ ಮನೆ ಸಿಗೋದಕ್ಕೆ ಬೇಕಾಗಿರುವ ಅರ್ಹತೆಗಳೇನು? 15 ವರ್ಷದಿಂದ ಅವರು ಪಾಪ ಎಲ್ಲೆಲ್ಲೋ ಸುತ್ತಿ ಬಂದು ಇಲ್ಲಿ ಮೈಸೂರಿನ ಜನತಾ ನಗರದಲ್ಲಿ ಬಂದು 15 ವರ್ಷದಿಂದ ಸೆಟ್ಲ್ ಆಗಿದ್ದಾರೆ. ಓಕೆ, ತುಂಬ ಸಂತೋಷ, ಅವ್ರ ಪಾಪ ಮೈಸೂರಿನ ಇದ್ದಾರೆ ಅಂತ ಹೇಳಿದ್ದೀರಾ. ಆಮೇಲೆ ಯಾರ ಹತ್ರನೂ ಅವ್ರು ಓದಿ ಹೇಳಿಲ್ಲ, ಸ್ವಂತವಾಗಿ ದುಡಿಮೆ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದಾರೆ ಅಂತ. ಮಧ್ಯಮ ವರ್ಗದ ಪ್ರತಿಯೊಬ್ಬನೂ ಕೂಡ ಸರ್ ಸ್ವಂತವಾಗಿ ದುಡಿಮೆ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಕಷ್ಟನೂ ಸುಖನೂ ಇದಂದರೆ ಸರ್ ತುಂಬಾ ಕಷ್ಟದಲ್ಲಿದ್ದಾರೆ ಸರ್ ಮಧ್ಯಮ ವರ್ಗದವರು. ಪ್ರತಿಯೊಬ್ಬರದ್ದು ಕೂಡ ಧ್ವನಿನೇ ಅದು. ಆದರೆ ಯಾರಿಗೂ ಅವಕಾಶ ಸಿಕ್ಕಿಲ್ಲ ಅಷ್ಟೇ, ವೇದಿಕೆಗಳು ಸಿಕ್ಕಿಲ್ಲ, ಹಾಗಂತಂದ್ಬಿಟ್ಟು ಅವ್ರಿಗೆ ಯಾರಿಗೂ ಮನೆ ಸಿಗಲ್ವ ಸರ್? ಈಗ ಹುಡುಗಿಗೆ ನನ್ನ ಹುಡುಗಿ ವಿರೋಧವಾಗಿ ಮಾತಾಡ್ತಾ ಇದ್ದೀನಿ, ವಿರುದ್ಧವಾಗಿ ಮಾತಾಡ್ತಾ ಇದ್ದೀನಿ ಅಂತಲ್ಲ, 15 ವರ್ಷಕ್ಕಿಂತ ಮೇಲ್ಪಟ್ಟವರು ಮೈಸೂರಲ್ಲಿದ್ದಾರೆ ಸರ್. 30 ವರ್ಷದಿಂದ 40 ವರ್ಷದಿಂದ ಮೈಸೂರಲ್ಲಿ ತುಂಬಾ ಅಂದರೆ ತುಂಬ ಜನ ಇದ್ದಾರೆ ಸರ್. ಒಂದೊಂದು ಸಲ ನೋಡಿ, ಒಂದು ಆಶ್ರಯ ಮನೆ ಯೋಜನೆ ಮನೆ ಸಿಗುತ್ತೆ ಅಂತಂದ್ಬಿಟ್ಟು ಹತ್ರ ಹತ್ರ ನನಗೆ ಗೊತ್ತಿರೋ ಪ್ರಕಾರ 1200 ಮನೆಯನ್ನು ಇದೆ ಮಾಡ್ತಾರೆ ಅಂತ ಒಂದು ಮಾಹಿತಿ ಇದೆ. 1200 ಮನೆಗೆ ಎಷ್ಟು ಅಪ್ಲಿಕೇಶನ್ ಫಾರಮ್ ಕೊಟ್ಟಿದ್ದೀರಾ ಸರ್ ನೀವು? ನಾವು ಮೊನ್ನೆ ಒಂದು ಫಾರಮ್ ಇಸ್ಕೊಂಡು 4000 ಚಿಲ್ಲರೆ ಅಕೌಂಟಿಂಗ್ ನಂಬರ್ ಬರ್ತಾ ಇದೆ, 4000 ಚಿಲ್ಲರೆ. ಇವತ್ತಿಗೆ ನೀವು ಕಮ್ಮಿ ಅಂದರೆ 6000-7000 ಅಪ್ಲಿಕೇಶನ್ ಫಾರಮ್ ಇದೆ. ಎಷ್ಟು ಜನಕ್ಕೆ ನಾವು ಮನೆ ಕೊಡ್ತೀವಿ, ನಾವು ಎಷ್ಟು ಜನಕ್ಕೆ ಆಶ್ರಯ ಯೋಜನೆ ಮನೆಗಳನ್ನ ಕೊಡ್ತಾ ಇದ್ದೀವಿ, ನಾವು ಎಷ್ಟು ಫಾರಮ್ನ ಕೊಟ್ಟಿದ್ದೀವಿ, ಅದರಲ್ಲಿ ನೀವು 30 ಮಂದಿ ನೀವು ಬುಕ್ ಮಾಡಿದ್ದೀರಾ, 30 ಮಂದಿ ನಾವು ಮಾಡಿ ಈ ಥರ ಕೊಡ್ತೀವಿ ಅಂತ ಹೇಳೋದ್ರೆ, ಬಾಕಿ ಇರೋರು ಬೆಳಿಗ್ಗೆ 6 ಗಂಟೆಗೆ ಬಂದು ಇವತ್ತು ಮಧ್ಯಾಹ್ನ ತನಕ ಸಿಕ್ಕಿಲ್ಲ ಸರ್, ಪ್ರಿಂಟ್ಗೋಗಿದೆ ಅಂತೇಳಿ ಮಧ್ಯಾಹ್ನದ ತನಕ, ಮಧ್ಯಾಹ್ನ ಬೆಳಿಗ್ಗೆನೆ ಬಂದು ನಿಂತಿರೋ ಜನಗಳಿಗೆ ತಿಂಡಿ ಇಲ್ಲ ಸರ್, ಟೀ ಇಲ್ಲ, ಕಾಫಿ ಇಲ್ಲ, ಏನೂ ಇಲ್ಲ ಸರ್, ಬಂದಲ್ಲಿ ನಿಂತಿದ್ದಾರೆ ಪಾಪ ಲೈನಲ್ಲಿ. ಯಾರ್ದು ಕಷ್ಟನೇ ಇಲ್ವಾ ಸರ್? ಅವ್ರುಗಳಿಗೆ ಒಂದು ವೇದಿಕೆ ಸಿಕ್ಕಿಲ್ಲ, ವೈರಲ್ ಆಗಿಲ್ಲ ಅನ್ನೋದೇ ಅವರು ತಪ್ಪು ಮಾಡಿರೋ ತಪ್ಪ. ನೀವು ದಯವಿಟ್ಟು ಹೇಳಿ ಕೊಡಿ, ನೀವು ಯಾರು ಎಲ್ಲರಿಗೂ ಅದ್ರದ ಯಾರು ನಿಜವಾದ ಫಲಾನುಭವಿಗಳಿದೆ ಅವ್ರಿಗೆ ಕೊಡಿ, ನಾವು ಬೇಡ ಅಂತ ಹೇಳಲ್ಲ, ನಮಗೇನು ಒಂದು ಅಡಿ ಜಾಗ ಕೊಡ್ಬಿಡಿ ದಯವಿಟ್ಟು. ಅಂದರೆ ವೈರಲ್ ಆದವ್ರಿಗೆ ಮಾತ್ರ ನಾವು ವಿಡಿಯೋ ಮನೆ ಕೊಡ್ತೀವಿ, ಅವ್ರನ್ನ ಮಾತ್ರ ನಾವು ಇದು ಮಾಡ್ತೀವಿ ಅಂತ ಕೊಟ್ಟ ಥರ ಆಯಿತು, ಮೆಸೇಜ್ ಕೊಟ್ಟ ಥರ ಆಯ್ತಿತ್ತು. ದಯವಿಟ್ಟು ನಿಜವಾದ ಅರ್ಹ ಫಲಾನುಭವಿಗಳು ಯಾರಿದ್ದಾರೆ ಅವ್ರಿಗೆ ತಲುಪಿಸಿ ಅವ್ರಿಗೂ ಕೊಡಿ ಮನೆ ಕೊಡಿ, ನಾವು ಬೇಡ ಅಂತ ಹೇಳಲ್ಲ, ಅವ್ರಿಗೂ ಕೊಡಿ. ಅವ್ರು 30 ಜನ ಕಲ್ತಿದ್ರೆ 60 ಜನ ಕೊಡಿ, ಆದರೆ ಅದೇ ಥರ ಇವ್ರಿಗೂ ಕೊಡಿ. ಯಾರು ಬೆಳಗ್ಗೆಯಿಂದ 5:30-6 ಗಂಟೆಗೆ ಬಂದು ನಿಂತಿದ್ದಾರೆ ಸರ್, ಪಾಪ ಟೀ ಕಾಫಿ ತಿಂದಿಲ್ಲ, ಇವತ್ತು ಚಾಮು ಅವರಿಗೆ ಸರಿಯಾದ ಮಾಹಿತಿ ಕೂಡ ಇಲ್ಲ. ಚಾಮುಂಡೇಶ್ವರಿ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಫಲಾನುಭವಿಗಳಿಗೆ ಆಶ್ರಯ ಯೋಜನೆ ಮನೆದು ಕೊಡ್ತಾ ಇದ್ದೀವಿ ಅನ್ನೋ ಒಂದು ಅಲ್ಲಿ ಹೇಳೋದಕ್ಕೂ ಯಾರೂ ಇಲ್ಲ. ಬೆಳಿಗ್ಗೆನೆ ಬಂದು 10:30-11 ಗಂಟೆ ತನಕ ನಿಂತ ಮೇಲೆ ನಾವು ಹೋಗಿ ಸರ್ ಚಾಮರಾಜದವ್ರಿಗೆ ಇಲ್ಲ, ಈ ಸಲ ಚಾಮರಾಜದವ್ರಿಗೆ ಕಾಲ್ ಮಾಡಿಲ್ಲ, ಚಾಮರಾಜದವ್ರಿಗೆ ಕಾಲ್ ಮಾಡಿದಾಗ ನಾವು ಹೇಳ್ತೀವಿ ದಯವಿಟ್ಟು ಚಾಮರಾಜದವ್ರು ಹೊರಡಿ. ಆಮೇಲೆ ಕೃಷ್ಣರಾಜದವ್ರು ಬಂದಿದ್ರು, ಅವ್ರನ್ನೂ ಕಳಿಸ್ಕೊಟ್ಟಿದ್ದೀವಿ. ಆಮೇಲೆ ತನ್ವೀರ್ ಸೆಟ್ ಅವರು ಎನ್ ಆರ್ ಕ್ಷೇತ್ರದವರು ಬಂದಿದ್ರು, ಅವ್ರನ್ನ ಕಳಿಸಿ ಎಲ್ಲರೂ ಹೋದ್ಮೇಲೆ ಕಮ್ಮಿ ಅಂದ್ರೆ ಒಂದು 250-300 ಜನ ನಿಂತಿದ್ದಾರೆ ಸರ್. ಬಿಟ್ಟರೆ ಚಾಮುಂಡೇಶ್ವರಿ ಕ್ಷೇತ್ರದವರು ಇವತ್ತು ಫಾರಂಗೋಸ್ಕರ ಕಾಯ್ಕೊಂಡು ನಿಂತಿದ್ದಾರೆ. ಅವ್ರುಗಳಿಗೆ ನಾವು ಏನಂತ ಉತ್ತರ ಕೊಡಬೇಕು ಸರ್? ಅವ್ರಿಗೆ ನಾವು ನೀವು ಅಂದರೆ ಈಗ ಒಂದು ನೀವು ಈಗ ಕೊಟ್ಟಿರೋ ಆಶ್ವಾಸನೆ ನಿಜಕ್ಕೂ ನಮಗೊಂದು ಧೈರ್ಯ ಬಂದಿದೆ. ನಮ್ಮ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರು ಮತ್ತು ನಮ್ಮ ಸನ್ಮಾನ್ಯ ಶ್ರೀ ಜಿ ಟಿ ದೇವೇಗೌಡರವರು ಈ ಥರ ನೀವು ನಮಗೊಂದು ಧೈರ್ಯ ಕೊಟ್ಟರೆ ಆಯಿತು, ಇದೆ ಹೋಗ್ರೆ 3 ಜನಕ್ಕೆ ಮಾಡಿಸ್ತಾರೆ.
ಮಾಡೋದಕ್ಕೆ ದಾಖಲೆಗಳೆಲ್ಲ ಬರ್ತಾ ಇದೆ ಸರ್. ನಾನು ಎಲ್ಲರೂ ಹೋಗಿ ನೋಡಿದ್ದೀನಿ ಸರ್, ಪ್ರತಿಯೊಂದು ದಾಖಲೆ ಹೆಂಗಿದೆ ಗೊತ್ತಾಗ್ತದೆ, ದಾಖಲೆ ಮಾಡ್ಕೊಂಬಂದಿರ್ತಾರೆ ಅವರು, ಲೈನಲ್ಲಿ ನಿಂತು ಬ್ರೋಕರ್ನ ಹಿಡಿದು ಅದು ಮಾಡಿ ಇದು ಮಾಡಿ ಎಲ್ಲ ದಾಖಲೆ ಮಾಡ್ಕೊಬಂದಮೇಲೆ ಅಲ್ಲಿ ತೊಗೊಂಡೋಗಿ ಇನ್ನೇನು ಟೇಬಲ್ ಮೇಲೆ ಕೊಟ್ಟಿದ ತಕ್ಷಣ ಅಲ್ಲಿ ಟೇಬಲಲ್ಲಿ ಹೇಳ್ತಾರೆ ಎಲ್ಲ ಪೇಜ್ಗೂ ಲಾಯರ್ದು ಸೀಲ್ ಹಾಕಿಸ್ಕೊಬಂದಿಂತ, ಓಡೋಗ್ಬಿಟ್ಟು ಲಾಯರ್ದು ಸೀಲ್ ಹಾಕಿಸ್ಕೊಂಬಿಡ್ತಾರೆ. ಎರಿ ನೋಡ್ರಿ ಲಾಯರ್ದೆಲ್ಲ ಕಂಡ್ರೆ ಆ ಲಾಯರ್ದು ಹಾಕಿಸ್ಕೊಬಿಟ್ಟಿರ್ತಾರೆ, ಮತ್ತೆ ಓಡೋಯ್ತಾರೆ ಆ ಲಾಯರ್ದು ಹಾಕಿಸ್ಕೊಬಿಡ್ತಾರೆ. ಮತ್ತೆ ಬಂದಿದ ತಕ್ಷಣ ಮತ್ತೆ ಸರ್ ಇನ್ನೊಂದು ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ, ಇವತ್ತು ಬೆಳಿಗ್ಗೆ ಒಬ್ಬರು ತುಂಬ ವಯಸ್ಸಾಗಿರೋರು ಬಂದಿದ್ದರು 2002-2003 ಅಪ್ಲೈ ಮಾಡಿರೋರು, ಅವರಿಗೆ ಸರ್ ಎಲ್ಲ ಬಂದಿದೆ, ಅವರಿಗೆ ಸೈಟ್ ಅಲಾಟ್ಮೆಂಟ್ ಆಗಿದೆ, ಎಲ್ಲ ಆಗಿದೆ. 38/A ಅಂತ ಅವರ ವೋಟರ್ ಐ ಡಿ ಇದೆ, ಎಲ್ಲ ದಾಖಲೆಗಳಲ್ಲೆಲ್ಲ ಒಂದೇ ಅಡ್ರೆಸ್ ಇದೆ, 38/A ಅಂತಂದ್ಬಿಟ್ಟು ವೋಟರ್ ಐ ಡಿ ಇದೆ. ಆದರೆ ಅದು 38/A ಅಂತ ಹಾಕಿ ಬರ್ತಾಯಿದ್ದು ಅಡ್ರೆಸ್ ಪ್ರೂಫಲ್ಲಿ, ಅದು ಬೇರೆ ಕಡೆ ಅದು ಒಂದು ನಂಬರಲ್ಲಿ ಮಿಸ್ಟೇಕ್, ಒಂದು ನಂಬರ್ ಮಾತ್ರ ಹಿಂಗಾಗಿದೆ. ಆ ನಂಬರ್ಗೆ ನಾವು ಏನು ಮಾಡ್ಬೋದು ಸರ್, 15,000 ರೂಪಾಯಿ ಕೇಳ್ತಾ ಇದ್ದಾರೆ ಒಳಗಡೆ ಅಂತ ಅಂದರೆ 15,000 ಕೊಡಿ, ನಿಮ್ಗೆ ಅದು ಏನು ಬೇಕು ನಾವು ಅದನ್ನು ಚೇಂಜ್ ಮಾಡಿ ನಾವು ನಿಮ್ಮ ಸೈಟ್ ಅಲಾಟ್ಮೆಂಟ್ ಮಾಡ್ಕೊಡ್ತೀವಿ ಅಂತ ಒಂದು ನಂಬರ್ಗೆ ಇದು ಯುವ ಧ್ವನಿಯಾಗಿದ್ದೀರಾ, ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ಯುವ ನಾಯಕರಾಗಿದ್ದೀರಾ, ಎಲ್ಲ ಮನೆ ಮಗನಾಗಿ ಕೆಲಸ ಮಾಡ್ತಾ ಇದ್ದೀರಾ, ಏನೇ ಇದ್ದರೂ ನೀವು ಅಫೆಕ್ಸ್ ಬ್ಯಾಂಕ್ಗೆ ಮಾತ್ರ ಸೀಮಿತರಾಗಿಲ್ಲ, ಪ್ರತಿಯೊಬ್ಬರ ಧ್ವನಿಯಾಗಿ ಬರ್ತಾ ಇದ್ದೀರಾ. ನೀವು ಬಂದಿರೋದು ಸಂತೋಷ, ನೀವು ಆಶ್ರಯ ಯೋಜನೆ ಮನೆಯಲ್ಲಿ ನಾನು ಕೊಡಿಸ್ತೀನಿ ಅಂತ ಹೇಳಿರೋದ್ರಿಂದ ದಯವಿಟ್ಟು ನೀವೇ ನಿಂತ್ಕೋಬೇಕೀಗ. ಪ್ರತಿಯೊಂದು ಅಲ್ಲಿ ಟ್ರಾನ್ಸ್ಪರೆನ್ಸಿ ಇರಬೇಕು, ಪಾರದರ್ಶಕವಾಗಿ ಪ್ರತಿಯೊಬ್ಬರಿಗೂ ಸಿಗೋ ಥರ ನೀವು ನಿಂತ್ಕೊಂಡು ನೀವು ಮುಂದಾಳತ್ವ ತಗೊಂಡು ಅದು ನಮ್ಮ ಶಾಸಕರಿಗೆ ಒಂದು ಕೀರ್ತಿ ಪದಕ ಅಂತಂದರೆ ಅಲ್ಲಿ ಅಷ್ಟು ಮನೆ ಬೆಳಗೋದು, ನಿಮ್ಮ ಮನೆ ಬೆಳಗಬೇಕು ಸರ್, ಪ್ರತಿಯೊಬ್ಬರು ಅಲ್ಲಿ ಹೇಳಬೇಕು ಸರ್. ಆ ಥರ ಒಂದು ದಯವಿಟ್ಟು ನೀವು ನಿಂತು ಆ ಕೆಲಸನ ಮಾಡ್ಕೊಡ್ತೀರ ಅಂತ ನಾವು ನಂಬಿದ್ದೀವಿ. ದಯವಿಟ್ಟು ನೀವು ಅಲ್ಲಿ ಒಟ್ನಲ್ಲಿ ಗ್ಯಾರಂಟಿನಾ ಸೈಟ್ ಕೊಡ್ತೀನಿ ಅಂತ ಹೇಳಿದ್ರ? ಅದೇನೋ ಗೊತ್ತಿಲ್ಲ ಸರ್, ಅಲ್ಲಿ ನೋಡಿ ಮೇಡಮ್ ಅವರು ಎಲ್ಲ ಎಂಟ್ರಿ ಆಗಿ ಎಲ್ಲ ಇಲ್ಲೇ ಕಿರಣ್ ಅಂತ ಇದ್ದಾರೆ ಗೊತ್ತಾ ಕರ್ತವ್ಯ ಜಯನಗರದಲ್ಲಿ, ಅವರೆಲ್ಲ ರೆಡಿ ಮಾಡಿ ಮಾಡಿದ್ರು. ಬಟ್ ಇದೊಂದು ತಪ್ಪಾದ್ರಿಂದ ಒಂದು ಅಕ್ಷರಕ್ಕೆ 15,000 ರೂಪಾಯಿ ದಂಡ. ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗೈತೆ ಗುರು, ಇದೊಂದು ಲಾಸ್ಟ್ ಒಂದು ಪೇಜ್ ಗುರು, ಇದೊಂದು ಪೇಜ್ ಇಟ್ಕೊಂಡು ಅಡ್ಡಿಸ್ತಾರೆ ಗುರು. 38/A ಅಂತ ಐತೆ ಗುರು ಇದರಲ್ಲಿ. ಅವ್ರಿಗೂ ಕೊಡಿ, 30 ಜನ ಯಾರಿದ್ದಾರೆ ಅವ್ರಿಗೇನು ವೈರಲ್ ಆಗಿದ್ದಾರೆ ಅವ್ರಿಗೂ ಕೊಡಿ. ಅದಕ್ಕಿಂತ ಮುಂಚೆ ಸರ್ 15-20 ವರ್ಷದಿಂದ 30 ವರ್ಷದಿಂದ ಬರ್ತಾನೆ ಇದ್ದಾರೆ ಸರ್, ಮನೆ ಸಿಕ್ಕಿಲ್ಲ ಸರ್, ದಯವಿಟ್ಟು ಅವ್ರಿಗೆ ಮನೆ ಸಿಗೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನ್ನ ಮಾತಿಂದ ಯಾರಿಗಾದರೂ ಏನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಇದು ನಂದು ಮಾತು ಕೂಡ ಹೌದು, ಮತ್ತು ಬೇರೆಯವರ ನೋವು ಕೂಡ ಹೌದು. ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ, ಒಬ್ಬೊಬ್ಬೊಂದು ಕನಸು ಸರ್ ಮನೆ ಅನ್ನೋದು, ಒಬ್ಬೊಬ್ಬೊಂದು ಕನಸದು. ಅವ್ರು ಬಂದು ಪಾಪ ಅವರು ಎಲ್ಲ ಕೆಲಸಗಳನ್ನ